हेलो फ्रेंड्स, गुड इवनिंग टू एवरीवन। स्टूडेंट्स, एस्पिरेंट्स, बुक राइटर्स, ट्रांसलेटर्स, पब्लिशर्स, बुक सेलर्स एंड रीडर्स, विश यू ऑल अ हैप्पी इंटरनेशनल ट्रांसलेशन डे। विद्यार्थिगळे, आकांक्षिगळे, लेखकरे, भाषांतरकाररे, ಮಾರಾಟ ಪುಸ್ತಕ ಮಾರಾಟಗಾರರೇ, ನಿಮಗೆಲ್ಲರಿಗೂ ಈ ಅಂತಾರಾಷ್ಟ್ರೀಯ ಭಾಷಾಂತರ ದಿನದ ಹಾರ್ದಿಕ ಶುಭಾಶಯಗಳು. ಬಹಳ ಖುಷಿ ಅನಿಸುತ್ತೆ. 10-12 ವರ್ಷಗಳಿಂದ ಕ್ಲಾಸಿಕ್ ಅಂತ ಸಂಸ್ಥೆಯಲ್ಲಿ ಈ ವಿಷಯನ ಬೋಧನೆ ಮಾಡ್ತಾ ಈ ಭಾಷಾಂತರಕ್ಕೂ ಒಂದು ದಿನವನ್ನು ಗುರುತಿಸಲ್ಪಟ್ಟಿದ್ದಾರೆ. ಇದರ ಮಹತ್ವ ಅಷ್ಟೇ, ಇವತ್ತು ಇದಕ್ಕೆ ಬೇಕಾಗುವ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿ ಮುಂದಿನ ಬರುವ ದಿನಗಳಲ್ಲಿ ನಾವು ಉಜ್ವಲ ಭವಿಷ್ಯವನ್ನು ಹೊಂದಬೇಕು ಎಂಬ ದೃಷ್ಟಿಯಿಂದ ಪರೀಕ್ಷೆಗಳಲ್ಲಿ ಇದರ ಮೇಲೆ ಆಧಾರಿತವಾಗಿ ಪ್ರಶ್ನೆಗಳು ಬರ್ತವೆ ಅಂದಮೇಲೆ ಅದರಿಂದ ಗೊತ್ತಾಗುತ್ತೆ ಈ ಭಾಷಾಂತರದ ಮಹತ್ವ. PSI ಪ್ರಥಮ ಪರೀಕ್ಷೆಯಲ್ಲಿ 30 ಮಾರ್ಕ್ಸು, ಅದರಲ್ಲಿ 20 ಟ್ರಾನ್ಸ್ಲೇಷನ್ನು, 10 ಪ್ರಿಶಿ ರೈಟಿಂಗು. KAS ಮುಖ್ಯ ಪರೀಕ್ಷೆಯಲ್ಲಿ, ಅರ್ಹತಾ ಪರೀಕ್ಷೆಯಲ್ಲಿ 25 ಮಾರ್ಕ್ಸು, IAS ಪರೀಕ್ಷೆಯಲ್ಲಿ ಅರೌಂಡ್ 45 ಮಾರ್ಕ್ಸ್ರಷ್ಟು ಭಾಷಾಂತರದ ಮೇಲೆ ಆಧಾರಿತವಾಗಿ ಪ್ರಶ್ನೆಗಳಿರ್ತವೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಇದರ ಮಹತ್ವ ಎಷ್ಟು ಅಂತ. ಇದು ಬರೀ ಪರೀಕ್ಷೆ ದೃಷ್ಟಿಯಿಂದ ಅಲ್ಲ ಸ್ನೇಹಿತರೆ, ನಮ್ಮ ಮಾತೃಭಾಷೆಯಿಂದ ಬೇರೆ ಯಾವುದೇ ಭಾಷೆಯಲ್ಲಿ ನಾವು ಮಾತಾಡಬೇಕು, ಸ್ಪೋಕನ್ ಕಮ್ಯುನಿಕೇಷನ್, ಆವಾಗ ನಾವು ಮೈಂಡಲ್ಲೇ ಈ ಭಾಷಾಂತರವನ್ನು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮಾತೃಭಾಷೆ ಕನ್ನಡದಿಂದ ನಾನು ಇಂಗ್ಲೀಷ್ ಮಾತಾಡಬೇಕು, ಆವಾಗ ನಾನು ಕನ್ನಡದಲ್ಲಿ ಏನು ವಾಕ್ಯವನ್ನು ರಚಿಸಬೇಕಂದ್ರೆ ಅದನ್ನು ಇಂಗ್ಲೀಷಲ್ಲಿ ಭಾಷಾಂತರ ಮಾಡಿನೇ ಹೇಳುವಂಥದ್ದು. ಹೀಗಾಗಿ ಇದು ಭಾಷಾಂತರದ ಮಹತ್ವ. ಇದರಿಂದ ಒಳ್ಳೆಯ ಸಂವಹನವನ್ನು ನಾವು ಸಹಿತ ಮಾಡ್ಬೋದು. ಇನ್ನು ಭಾಷಾಂತರಕ್ಕೆ ಪ್ರಮುಖವಾಗಿ ಸ್ನೇಹಿತರೆ ಎರಡು ಮುಖಗಳು. ಯಾವಾಗ ಭಾಷಾಂತರ ಒಳ್ಳೆಯದಾಗುತ್ತೆ, ಸೂಕ್ತ ಆಗತ್ತೆ, ಸಂವಹನಕ್ಕೆ ಯೋಗ್ಯ ಆಗತ್ತೆ ಅಂತಂದರೆ ಈ ಎರಡು ಭಾಗಗಳನ್ನ ಅರ್ಥ ಮಾಡಿಕೊಂಡು, ಎರಡು ಮುಖಗಳನ್ನ ಅರ್ಥ ಮಾಡಿಕೊಂಡು ಆ ರೀತಿ ಅಭ್ಯಾಸ ಮಾಡಿ ನಾವು ಭಾಷಾಂತರ ಮಾಡಿದಾಗ. ಭಾಷಾಂತರಕ್ಕೆ ಎರಡು ಮುಖಗಳು, ಒಂದು ವ್ಯಾಕರಣ ಗ್ರಾಮರ್, ಇನ್ನೊಂದು ವೊಕ್ಯಾಬ್ಯುಲರಿ ಪದ ಸಂಪತ್ತು. ಕನ್ನಡದಿಂದ ಇಂಗ್ಲೀಷ್ ಅತಿ ಸರಳವಾದ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಇದನ್ನು ಗೊತ್ತಾಗುತ್ತೆ ಎಷ್ಟು ಮಹತ್ವ ಒಂದು ಪದ ಮತ್ತು ವ್ಯಾಕರಣದ್ದು. ಫಾರ್ ಎಕ್ಸಾಂಪಲ್, ಹಂಸ ಪಕ್ಷಿ ಹಾರಿತು, ಎರಡೇ ಪದಗಳ ಒಂದು ವಾಕ್ಯವನ್ನು ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಹೇಳಬೇಕಾಗಿದೆ ಅಂತಂದಾಗ ಹಂಸ ಪಕ್ಷಿಗೆ ಇಂಗ್ಲೀಷಲ್ಲಿ ಏನಂತಾರೆ, ವೊಕ್ಯಾಬ್ಯುಲರಿ ಪದ ಸಂಪತ್ತು, ಅದು ಇಂಪಾರ್ಟೆಂಟು. ಇನ್ನು ಕ್ರಿಯಾಪದ ಏನು ಹಾರಿತು ಅಂತ ಹೇಳಿದೆ ಸ್ನೇಹಿತರೆ, ಲಕ್ಷಿರಲಿ, ಇದನ್ನು ವ್ಯಾಕರಣದ ದೃಷ್ಟಿಯಿಂದ, ಕಾಲಗಳ ದೃಷ್ಟಿಯಿಂದ 12 ಥರ ಹೇಳ್ಬೋದು. ಹಾರುತ್ತದೆ, ಹಾರುತ್ತಿದೆ, ಹಾರಿದೆ, ಹಾರುತ್ತಲೇ ಇದೆ, ಹಾರಿತು, ಹಾರುತ್ತಿತ್ತು, ಹಾರಿತ್ತು, ಹಾರುತ್ತಲೇ ಇತ್ತು, ಹಾರುವುದು, ಹಾರುತ್ತಿರುವುದು, ಹಾರಿರುವುದು, ಹಾರುತ್ತಾ ಇರುವುದು. ಸೊ 12 ತರಹದ ಟೆನ್ಸ್ಗಳಲ್ಲಿ 14 ತರಹದ ಮಾಡೆಲ್ ಆಕ್ಸಿಲರಿ, ಒಟ್ಟಿಯಾಗಿ ಸಮೀಪ ಅಂದಾಜು 26 ರೀತಿಯಲ್ಲಿ ಒಂದು ವಾಕ್ಯವನ್ನು ರಚಿಸ್ಬೋದು. ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆ ದೃಷ್ಟಿಯಿಂದ ಹೇಳಬೇಕಾದ್ರೆ ನಾವು ಟೆನ್ಸನ್ನು ಅರ್ಥ ಮಾಡಿಕೊಂಡು ಸೂಕ್ತವಾದ ಪದವನ್ನು, ಸೂಕ್ತವಾದ ವ್ಯಾಕರಣದ ಕ್ರಿಯಾಪದವನ್ನು ಉಪಯೋಗ ಮಾಡಿದಾಗ ವಿ ಕ್ಯಾನ್ ಹ್ಯಾವ್ ದ ಬೆಸ್ಟ್ ಟ್ರಾನ್ಸ್ಲೇಷನ್, ಬೆಸ್ಟ್ ಭಾಷಾಂತರ, ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಇದರಲ್ಲಿ ಹಲವಾರು ಬಗೆಗಳಿದ್ದಾವೆ. ಶಬ್ದಕ್ಕೆ ಒತ್ತು ಕೊಟ್ಟು ಮಾಡುವ ಭಾಷಾಂತರವನ್ನು ಶಬ್ದಾನುವಾದ, ಅರ್ಥಕ್ಕೆ ಒತ್ತು ಕೊಟ್ಟು ಮಾಡುವ ಅನುವಾದವನ್ನು ಅರ್ಥಾನುವಾದ, ಮತ್ತು ಭಾವಕ್ಕೆ ಫೀಲಿಂಗ್ಸ್ಗೆ ಒತ್ತು ಕೊಟ್ಟು ಮಾಡುವ ಭಾಷಾಂತರವನ್ನು ಭಾವಾನುವಾದ ಅಂತೀವಿ. ಮೂರೂಗಳಿಗೂ ಮಹತ್ವವನ್ನು ಕೊಟ್ಟು ಮಾಡುವ ಭಾಷಾಂತರಕ್ಕೆ ಪೂರ್ಣಾನುವಾದ ಅಂತ ಹೇಳುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ ನಾವು ಇದನ್ನು ಕಲಿಯಬಹುದು, ಇದರಲ್ಲಿ ಪರಿಪೂರ್ಣ ಆಗ್ಬೋದು ಸ್ನೇಹಿತರೆ. ಇನ್ನು ಭಾಷಾಂತರಿಸಲ್ಪಟ್ಟ ಲೇಖನ ಏನಿದೆ ಅದು ಮೂಲ ವಿಷಯವನ್ನು ಪ್ರತಿನಿಧಿಸುವಂಗಿರಬೇಕು. ಪ್ರತಿ ಸಂದರ್ಭದಲ್ಲೂ ಪದದಿಂದ ಪದಕ್ಕೆ ಭಾಷಾಂತರ ಸಲ್ಲ. ಉದಾಹರಣೆ, ಒಂದು ಗಾದೆ ಮಾತು ಕೊಟ್ಟಿರ್ತಾರೆ,
ಕೈ ಕೆಸರಾದರೆ ಬಾಯಿ ಮೊಸರು ಇಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡುವ ಅವಶ್ಯಕತೆ ಇಲ್ಲ ಅದರ ಸಾರಾಂಶವನ್ನು ಬರಿಬೇಕು ಅದರ ಅರ್ಥ ಬರಿಬೇಕು ಅದರ ಅರ್ಥ ಏನು ನೋ ಪೇನ್ ನೋ ಗೇನ್ ವಿಥೌಟ್ ಪೇನ್ ನೋ ಗೇನ್ ಈ ರೀತಿ ಇವೆಲ್ಲ ಪ್ರಾವೀಣ್ಯತೆಗಳು ಬರುವುದು ದಿನನಿತ್ಯದ ಅಭ್ಯಾಸದಿಂದ ಹೀಗಾಗಿ ಪರೀಕ್ಷೆ ದೃಷ್ಟಿಯಿಂದನೂ ಮಹತ್ವದ್ದು ಉಜ್ವಲ ಭವಿಷ್ಯ ದೃಷ್ಟಿಯಿಂದನೂ ಮಹತ್ವದ್ದು ಸಂಪೂರ್ಣವಾಗಿ ನನ್ನ ಭಾವನೆಗಳನ್ನ ಇನ್ನೊಬ್ಬರಿಗೆ ಹೇಳಬೇಕಂದ್ರೆ ಈ ಟ್ರಾನ್ಸ್ಲೇಷನ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳ ಮಹತ್ವದ್ದು ಇಂತಹ ಭಾಷಾಂತರ ದಿನದಂದು ನಿಮಗೆಲ್ಲ ಶುಭ ಹಾರೈಕೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಇದರ ಸಂಪೂರ್ಣ ಉಪಯೋಗ ತಗೊಳ್ಳೋಣ ಸ್ನೇಹಿತರೆ ಇದನ್ನು ಕಡೆಗಾಣಿಸೋದು ಬೇಡ ಜೊತೆಗೆ ಇದರ ಬಗ್ಗೆ ಟೆನ್ಷನ್ ತಗೊಳ್ಳೋದು ಬೇಡ ಆದರೆ ಪ್ರತಿನಿತ್ಯದ ರೂಢಿಯಿಂದ ಅಭ್ಯಾಸದಿಂದ ನಾವು ಬೆಸ್ಟ್ ಟ್ರಾನ್ಸ್ಲೇಟರ್ ಆಗ್ಬೋದು ಆಗೋಣ ಪರೀಕ್ಷೆಗಳು ಇದರ ಸಂಬಂಧಿತವಾಗಿ ಬಂದ ಪ್ರಶ್ನೆಗಳನ್ನು ಸಕ್ಸಸ್ಫುಲ್ ಆಗಿ ಎದುರಿಸೋಣ ಮುಂದಿನ ಭಾಷಾಂತರ ದಿನದಂದು ನೀವೆಲ್ಲರೂ ಅಧಿಕಾರಿಗಳಾಗಿ ಈ ಭಾಷಾಂತರವನ್ನು ಆಚರಿಸುವಂತಾಗಲಿ ಅಂತ ಹರಿಸುತ್ತಾ ಈ ದಿನದಂದು ನಿಮಗೆಲ್ಲ ಅಭಿನಂದನೆಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಕ್ಲಾಸಿಕ್ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಮತ್ತು ಅವರ ಎಲ್ಲ ಮ್ಯಾನೇಜ್ಮೆಂಟ್ ಟೀಮ್ವರೆಗೂ ಟೆಕ್ನಿಕಲ್ ಟೀಮ್ವರೆಗೂ ಥ್ಯಾಂಕ್ಸ್ ಹೇಳ್ತಾ ಓಕೆ ಅಗೇನ್ ವಿಶ್ ಯು ಆಲ್ ಹ್ಯಾಪಿ ಟ್ರಾನ್ಸ್ಲೇಷನ್ ಡೇ ಮೈ ಡಿಯರ್ ಫ್ರೆಂಡ್ಸ್ ಲೆಟ್ಸ್ ಸ್ಟಡಿ ಇಟ್ ಆ್ಯಂಡ್ ಅಪ್ಲೈ ಇಟ್ ಥ್ಯಾಂಕ್ ಯು ವೆರಿ ಮಚ್ ಸಿ ಯು